ಇದೇ ಹೂವಿನ ಮೊಗ್ಗನ್ನ ಚೆನ್ನಾಗಿ ಸಣ್ಣ ಸಣ್ಣಗೆ ಹೆಚ್ಚಿಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಎರಡು ಮೂರು ಸಲ. ನೀವು ಮಾಮೂಲಿ ಪಲ್ಯ ಮಾಡಿಕೊಂಡು ಇದನ್ನು ತಿಂತಾ ಇದ್ದರೆ ಮನೆಯವರೆಲ್ಲ ಕೂಡ ಸೇವಿಸಿ ರಕ್ತಹೀನತೆ, ಆಮೇಲೆ ಅನೇಮಿಯಾ ಕಾಯಿಲೆ, ಕೆಲವು ಐರನ್ ಕಂಟೆಂಟ್ ಇರೋ ಒಂದು ಅಂಶನ ಇದು ನಮಗೆ ಯಥೇಚ್ಛವಾಗಿ ಕೊಡುತ್ತೆ. ದಯವಿಟ್ಟು ತಿಂಗಳಿಗೊಂದು ಸತಿ ಆದರೂ ಇದನ್ನು ಸ್ವೀಕರಿಸಿ ತಿನ್ನಿ. ಮನೆ ಮುಂದೆ ಎಲ್ಲ ಮಾಡ್ಕೊಂಡು ತಿನ್ನಿ. ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ಇದನ್ನು ಧಾರಾಳವಾಗಿ ಮಾಡ್ಕೊಂಡು ತಿನ್ನಿ.